ಸರ್, ಡಬ್ಬಿಂಗ್ ಆರ್ಟಿಸ್ಟ್ ಆಗೋಕೆ ಏನೆಲ್ಲ ಗುಣಗಳು ಬೇಕಾಗುತ್ತೆ? ಏನು ಗೊತ್ತಿಲ್ಲದವರಿಗೆ ಡಬ್ಬಿಂಗ್ ಆರ್ಟಿಸ್ಟ್ನ ರೆಡಿ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಒಂದೆರಡು ಲೈನ್ನ ಮನಸ್ಸಲ್ಲಿ ಬೈಹಾಟ್ ಮಾಡ್ಕೋಬೇಕು, ಆಮೇಲೆ ಅದಕ್ಕೆ ಸಿಂಕ್ ಮಾಡ್ತಾ ಹೋಗ್ಬೇಕು ಮನಸ್ಸಿನಲ್ಲಿ, ಆಮೇಲೆ ಇನ್ನೊಂದು ಮಾನಿಟರ್ ಮಾಡಬೇಕು, ಆಮೇಲೆ ಟೇಕ್ ಮಾಡಬೇಕು. ಸರ್, ಇದುವರೆಗೂ ತುಂಬ ನಟರು ವಾಯ್ಸ್ಗಳನ್ನ ಕೊಟ್ಟಿದ್ದೀರಾ, ಯಾರಿಂದನಾದರೂ ಏನಾದರೂ ಕಲ್ತಿದ್ದೀನಿ ದೊಡ್ಡ ನಟರಿಂದ ಅಂದರೆ ಯಾರು ಹೆಸರು ಹೇಳಕ್ಕೆ ಇಷ್ಟ? ಕಲಿಯೋಕ್ಕೆ ಅವಕಾಶಗಳು ಸುಮಾರು ನಟರಿಂದ ನನಗೆ ಸಿಕ್ಕಿದೆ. ಎದುರುಗಡೆ ಜೋರಾಗಿ ಹೇಳಿದ್ರೆ ಹಿಂಸೆ ಆಗುತ್ತೆ, ಅವರಿಗೆ ನಾಚಿಕೆ ಥರ ಆಗಿರುತ್ತೆ, ಕಿವಿಲಿ ಹೋಗಿ ಹೇಳ್ಕೊಟ್ಟಿದ್ದೀನಿ. ಈ ಡಬ್ಬಿಂಗ್ ಮಾಡುವಾಗ ಯಾವ್ದಾದ್ರು ಕೇಸಸ್ ಆಗಿರೋದು ಆ ಥರ ಏನಾದರು ಆಗಿದೆ ಸರ್? ಕೆಲವೊಂದೆರಡು ಕೇಸ್ಗಳಾಗಿವೆ, ಅಂದರೆ ಮಾಡಬಾರ್ದಾಗಿತ್ತು ನೀವು ಯಾಕೆ ಮಾಡಿದ್ರಿ ಅಂತಲೂ ನನಗೆ ಹಿಂಸೆ ಆಗಿದೆ. ಎಲ್ರು ಹೇಳ್ತಾರೆ ನನ್ ತುಂಬಾ ಬೆಳ್ಳಗಾಗಿದ್ದೀನಿ ಅಂತ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ನನ್ ಬ್ಯೂಟಿ ಪಾರ್ಟ್ನರ್, ತ್ವಚೆ ಆರೋಗ್ಯ ಮತ್ತು ಕಾಂತಿಯನ್ನು ಹೆಚ್ಚಿಸುತ್ತದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ತುಂಬಾ ಡಬ್ಬಿಂಗ್ ಕ್ಷೇತ್ರ ಅನ್ನೋದು ತುಂಬಾ ಚಿಕ್ಕದಲ್ಲ, ತುಂಬಾ ದೊಡ್ಡ ಕ್ಷೇತ್ರ ಆಗಿದೆ. ಕನ್ನಡ ಇಂಡಸ್ಟ್ರಿನಲ್ಲಿ ಡಬ್ಬಿಂಗ್ ಆರ್ಟಿಸ್ಟ್ ಗಳಿಗೆ ಯಾವ ತರ ಬೆಲೆ ಸಿಗ್ತಾ ಇದೆ ಅಂತ ಕೇಳೋದು, ಅವ್ರು ಯಾವ ರೀತಿ ನಡ್ಕೋತಾರೋ ಆ ರೀತಿ ಬೆಲೆ ಸಿಗುತ್ತೆ. ಅಷ್ಟೇ, ನಾವು ಯಾವ ತರ ಇದೀವೋ ಆ ತರ ಒಂದು ಬೆಲೆ ಸಿಗ್ತಾ ಇದೆ. ನಡವಳಿಕೆಲ್ಲೂ ಚೆನ್ನಾಗಿರ್ಬೇಕು, ಕೆಲಸದಲ್ಲೂ ಚೆನ್ನಾಗಿರಬೇಕು, ಒಳ್ಳೆ ಬೇಡಿಕೆ ಇರುತ್ತೆ, ಒಳ್ಳೆ ಹೆಸರು ಸಿಗುತ್ತೆ, ನೋಡಿದವರು ಚೆನ್ನಾಗಿ ಮಾತಾಡಿಸಿ ನಗ್ತಾ ನೋಡಿಕೊಂಡು ಪ್ರತಿಯೊಂದರಲ್ಲೂ ಅವರು ಸಮೃದ್ಧಿಯಾಗಿರ್ತಾರೆ. ಸೂಪರ್ ಸರ್. ಸರ್, ಇದುವರೆಗೂ ತುಂಬ ನಟರು ವಾಯ್ಸ್ಗಳನ್ನ ಕೊಟ್ಟಿದ್ದೀರಾ, ಯಾರಿಂದನಾದರೂ ಏನಾದರೂ ಕಲ್ತಿದ್ದೀನಿ ದೊಡ್ಡ ನಟರಿಂದ ಅಂದರೆ ಯಾರು ಹೆಸರು ಹೇಳಕ್ಕೆ ಇಷ್ಟಪಡ್ತೀವಿ? ಎಲ್ಲ ನಟರಿಂದನೂ ಕಲ್ತಿದ್ದೀನಿ, ಕಲಿಯೋಕ್ಕೆ ಅವಕಾಶಗಳು ಸುಮಾರು ನಟರಿಂದ ನನಗೆ ಸಿಕ್ಕಿದೆ. ಅವರ ಟೈಮಿಂಗ್ಸು, ಅವರ ಮಾಡ್ಯುಲೇಷನ್ನು ಇದನ್ನು ಅಬ್ಸರ್ವ್ ಮಾಡ್ತಾ ಇರ್ತೀನಿ, ನಾನು ಕಲ್ತ್ಕೊಂಡಿದ್ದೀನಿ. ಹಾಗೆ ಎಷ್ಟೋ ಜನಕ್ಕೆ ನಾನು ಹೇಳ್ಕೊಟ್ಟಿದ್ದೀನಿ ಈ ಥರ ಮಾಡಿ ಅಂತ. ಕೆಲವರಿಗೆ ಎದುರುಗಡೆ ಜೋರಾಗಿ ಹೇಳಿದ್ರೆ ಹಿಂಸೆ ಆಗುತ್ತೆ, ಅವರಿಗೆ ನಾಚಿಕೆ ಥರ ಆಗ್ಬಿಡುತ್ತೆ ಅಂದ್ಬಿಟ್ಟು ಕಿವಿಲಿ ಹೋಗಿ ಹೇಳ್ಕೊಟ್ಟಿದ್ದೀನಿ, ಈ ಥರ ಮಾಡಬಾರ್ದು ಹೀಗೆ ಮಾಡು ಅಂತ ಹೇಳ್ಕೊಟ್ಟಿದ್ದೀನಿ. ನಾನು ಏನೋ ನನಗೆ ಗೊತ್ತಿರೋಷ್ಟು ಹೇಳ್ಕೊಟ್ಟಿದ್ದೀನಿ ಅಷ್ಟೇ. ಶಂಕರ್ ನಗರ್ ಸರ್ನು ಕೂಡ ನೇರವಾಗಿ ಭೇಟಿಯಾಗಿದ್ದಾರೆ ಸರ್? ಇಲ್ಲ 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 ಇಲ್ಲ, ಬಟ್ ಅವ್ರಿಗೆ ಧ್ವನಿ ಆಗಿದ್ರಲ್ಲ ಸರ್, ಅದೇ ಖುಷಿಯೊಂದು ವಿಚಾರ. ಈ ಡಬ್ಬಿಂಗ್ ಮಾಡುವಾಗ ಯಾವ್ದಾದ್ರು ಕೇಸಸ್ ಆಗಿರೋದು ಆ ಥರ ಏನಾದರೂ ಆಗಿದೆ ಸರ್? ಕೆಲವೊಂದೆರಡು ಕೇಸ್ಗಳಾಗಿವೆ, ಅಂದರೆ ಮಾಡಬಾರ್ದಾಗಿತ್ತು ನೀವು ಯಾಕೆ ಮಾಡಿದ್ರಿ ಅಂತಲೂ ನನಗೆ ಹಿಂಸೆ ಆಗಿದೆ. ಆಲ್ಮೋಸ್ಟ್ ಎಲ್ಲ ನಟರುಗಳಿಗೆ ಎಲ್ರಿಗೂ ವಾಯ್ಸ್ ಕೊಟ್ಟಿದ್ದೀರಾ, ಆದರೆ ತುಂಬ ಖುಷಿ ಕೊಟ್ಟಿದ್ದು ಯಾರು ವಾಯ್ಸ್ ಕೊಡುವಾಗ ಸರ್? ತುಂಬ ಖುಷಿ ಕೊಟ್ಟಿದ್ದು ಇವ್ರು ವಾಯ್ಸ್ ಕೊಟ್ಟಿದ್ದು ನಂಗೆ ತುಂಬ ಖುಷಿ ಆಯಿತು, ಹೆಮ್ಮೆ ಆಯಿತು ಅಂತ. 90% ಕಲ ಅದರಿಗೆ ವಾಯ್ಸ್ ಕೊಟ್ಟಾಗ ಖುಷಿ ಆಗಿದೆ. ವಾಹ್, ಅನುಭವಿಸ್ಕೊಂಡು ಮಾಡಿದ್ರೆ ಖುಷಿ ಆಗೇ ಆಗುತ್ತೆ. ಈಗ ಡಬ್ಬಿಂಗ್ ಕ್ಷೇತ್ರಕ್ಕೆ ಬರುವಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್? ಬನ್ನಿ, ಒಳ್ಳೆ ಕ್ಷೇತ್ರ ಇದು, ಚೆನ್ನಾಗಿ ಕಲಿರಿ. ಆಗಲೇ ಹೇಳಿದಾಗೆ ಹಿರಿಯರಿಗೆ ಅವ್ರ ಮಾತನ್ನು ಕೇಳಿ, ಹಿರಿಯರಿಗೆ ನಮಸ್ಕರಿಸಿ, ಸರಸ್ವತಿಗೆ ಬೆಲೆ ಕೊಡಿ, ಕರ್ತವ್ಯಕ್ಕೆ ಬೆಲೆ ಕೊಡಿ. ಹೀಗಿದ್ರೆ ಚೆನ್ನಾಗಿ ಏಳಿಗೆ ಸಿಗುತ್ತೆ ಅವ್ರಿಗೆ. ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ, ಮಕ್ಕಳು? ನನ್ನ ಒಬ್ಬಳು ಮಗಳು ವರ್ಷ ಅಂತ, ರೀಸೆಂಟಾಗಿ ಮದುವೆ ಆಯಿತು. ಅವಳು ಸಿ ಎ, ನನ್ನ ಅಳಿಯನೂ ಸಿ ಎ. ನನ್ನ ಧರ್ಮಪತ್ನಿ ಜಯಂತಿ, ಆಕೆ ಸಪೋರ್ಟು ನನಗೆ ಮುಂಚೆಯಿಂದನೂ ಇದೆ. ಎಷ್ಟೋ ವಿಷಯಗಳಲ್ಲಿ ನಾನು ಈ ಒಂದು ಸ್ಥಾನಕ್ಕೆ ಬಂದಿರೋದು ಆಕೆಯಿಂದನೇ. ಹೆಂಡತಿಯ ಒಂದು ಸಪೋರ್ಟ್ ಇರಲಿ. ನಿಜವಾಗ್ಲೂ ಅವರು ಒಂದು ಎಮ್ ಎನ್ ಸಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದರಿಂದ ನಡುವೆನೂ ನನಗೆ ಬೆಲೆ ಅಂದರೆ ನನಗೆ ಸಪೋರ್ಟ್ ಮಾಡಿ, ನಾನು ಯಾವ ವಿಷಯದಲ್ಲೂ ನನಗೆ ಅಡ್ಡ ಬಂದಿಲ್ಲ. ನನ್ನ ಬೆಳವಣಿಗೆಗೆ ಅವರ ಎಫರ್ಟು, ಅವರ ಕೊಡುಗೆ 100%. ಸರ್, ಡಬ್ಬಿಂಗ್ ಆರ್ಟಿಸ್ಟ್ ಆಗೋಕ್ಕೆ ಏನೆಲ್ಲ ಗುಣಗಳು ಬೇಕಾಗುತ್ತೆ ಮೇನ್ ಅಂದರೆ ವಾಯ್ಸ್ ವೇರಿಯೇಷನ್? ಒಂದು ವಾಯ್ಸ್, ಬರೀ ವಾಯ್ಸ್ ಇದ್ದರೆ ಸಾಲದು. ಡಬ್ಬಿಂಗ್ ಟೆಕ್ನಿಕ್ಕು ಸ್ವಲ್ಪ ಯೂಸ್ ಮಾಡ್ಕೋಬೇಕು, ಅದು ನಾವು ಹೇಳೋದನ್ನು ಅವ್ರು ಕಲ್ತ್ಕೋಬೇಕು, ಪ್ರಿಪೇರ್ ಆಗಿ ಬಂದಿರಬೇಕು. ಯಾಕೆಂದರೆ ಇದು ಕಷ್ಟಕರವಾದ ಕಲೆ ಅಲ್ವಾ. ಈಗ ಏನೂ ಗೊತ್ತಿಲ್ಲದವ್ರಿಗೆ ಡಬ್ಬಿಂಗ್ ಆರ್ಟಿಸ್ಟ್ನ ರೆಡಿ ಮಾಡೋದು ಕಷ್ಟ ಆಗಿಬಿಡುತ್ತೆ. ಅರ್ಧಂಬರ್ಧ ಇದನ್ನು, ಕಾಲ್ಭಾಗ ಇದನ್ನು ಕೆಲವು ಹೇಳಿಕೊಟ್ಟು ಈ ಥರ ಮಾಡ್ಯುಲೇಷನ್ ಮಾಡಬೇಕು, ಮೈಕ್ ಪೊಸಿಷನ್ ಈ ಥರ ಇರಬೇಕು, ಈ ರೀತಿ ಸ್ಟ್ರೈಟಾಗಿ ಮಾತಾಡಬೇಕು, ಮತ್ತು ಫಸ್ಟು ಒಂದೆರಡು ಲೈನ್ನ ಮನಸ್ಸಲ್ಲಿ ಬೈಹಾಟ್ ಮಾಡ್ಕೋಬೇಕು, ಆಮೇಲೆ ಅದಕ್ಕೆ ಸಿಂಕ್ ಮಾಡ್ತಾ ಹೋಗಬೇಕು ಮನಸ್ಸಿನಲ್ಲಿ, ಆಮೇಲೆ ಇನ್ನೊಂದು ಮಾನಿಟರ್ ಮಾಡಬೇಕು, ಆಮೇಲೆ ಟೇಕ್ ಮಾಡಬೇಕು. ಎತ್ಕೊಳ್ತಾನೆ ಟೇಕ್ ಅಂತ ಹೋಗಬಾರ್ದು. ಈಗ ಕೆಲವರು ಕತೆ ಕೇಳಲ್ಲ, ಕೇಳಿಲ್ಲ ಟೇಕ್ ಸರ್ ಅಂತಾರೆ. ಏನಕ್ಕೆ ಟೇಕು ಸರ್, ಏನು ಕ್ಯಾರೆಕ್ಟ್ರು, ಏನಕ್ಕೋಸ್ಕರ ಡೈಲಾಗ್ ಹೇಳ್ತಾ ಇದ್ದೀರಾ, ಅವ್ರ ಕೌಂಟರ್ ಡೈಲಾಗ್ ಏನಿತ್ತು, ಇದೆಲ್ಲ ಕೇಳಿದಾಗ ಅವರಿಗೆ ಮಾಡ್ಯುಲೇಷನ್ಗೆ ಅನುಕೂಲ ಆಗುತ್ತೆ. ಯಾವ ರೀತಿ ವಾಯ್ಸ್ ಕೊಡಬೇಕಾಗುತ್ತೆ ಅನುಕೂಲ ಆಗುತ್ತೆ. ಹೋಗಿದ ತಕ್ಷಣ ಓಕೆ ಟೇಕ್ ತಗೊಂಡ್ಬಿಡಿ ಅಂತ ಹೇಳಿ. ಪಾಪ ಅರ್ಜೆಂಟ್ ಇರುತ್ತೆ ಅವ್ರಿಗೆ ಟೇಕ್ ಅಂತಾರೆ.
ಅವರು ಎಷ್ಟೋ ಜನ ಹೇಳ್ತಾ ಇದ್ದಾರೆ ನಿರ್ದೇಶಕರು, ಎಲ್ಲ ಸೀನ್ ಹೇಳ್ತೀನಿ ಕೇಳಿ, ಈ ಥರ ಸೀನು ಇದಾಗಿರುತ್ತೆ ಹೀಗೆ, ಮತ್ತು ಕೌಂಟರ್ ಡೆಲ್ಲ ಈ ಥರ ಇರುತ್ತೆ, ಪಾಪ ಬೇಜಾರಲ್ಲಿರ್ತಾನೆ ಅಥವಾ ಸಂತೋಷದಲ್ಲಿರ್ತಾನೋ ದುಃಖದಲ್ಲಿರ್ತಾನೋ ಇದನ್ನೆಲ್ಲ ಹೇಳಬೇಕು. ಆ ಡೈಲಾಗ್ ಹೇಳಿದಾಗ ಅವ್ರು ಹೇಳ್ತಾರೆ, ಆವಾಗ ಇವರು ಕೇಳ್ಕೊಂಡು ಡಬ್ಬಿಂಗ್ ಮಾಡೋದು ಒಳ್ಳೆಯದು. ನೀವು ಈಗಲೂ ಕೂಡ ಎಷ್ಟೋ ಜನ ನೋಡ್ತಾ ಇದ್ದಾರೆ, ಡಬ್ಬಿಂಗಲ್ಲಿ ತುಂಬ ಆಸಕ್ತಿ ಇದೆ, ಅವರು ಸ್ವಲ್ಪ ನಿಮ್ಮ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನೀವು ಕ್ಲಾಸಸ್ ಹೇಳ್ಕೊಳಕ್ಕೆ ರೆಡಿ? ಖಂಡಿತ ಖಂಡಿತ, ಗೌರಿ ಶಕ್ಕಿಯವರು ನಾನು ಕ್ಲಾಸಸ್ ತೊಗೊಳ್ತಾ ಇದ್ದೀವಿ. ಗೌರಿ ಶಕ್ಕಿಯವರು ಜರ್ನಲಿಸಮ್ ಅಲ್ಲಿ ವಾಯ್ಸ್ ಓವರ್ ಎಲ್ಲ ಇದು ತೊಗೊಳ್ತಾರೆ, ನಾನು ಡಬ್ಬಿಂಗ್ ಸಂಬಂಧಪಟ್ಟ ವಿಷಯಗಳನ್ನ ನಾನು ತೊಗೊಳ್ತಾ ಇರ್ತೀನಿ. ಖಂಡಿತ, ತುಂಬ ಜನಕ್ಕೆ ಆಸೆ ಇರುತ್ತೆ ಸರ್ ಡಬ್ಬಿಂಗ್ ಕಲಿಬೇಕು ಅಂತ. ಹೌದು, ಅದರಲ್ಲೂ ಡಬ್ಬಿಂಗ್ ಕಿಂಗ್ ನೀವು, ನಿಮ್ಮ ಹತ್ರ ಕಲಿಯೋದು ತುಂಬಾ ಖುಷಿ ಆಗುತ್ತೆ ಅವ್ರಿಗೆ, ತುಂಬಾ ಕಲಿಯೋದಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ನ್ಯಾಷನಲ್ ಟಿವಿ ಬಂದಕ್ಕೆ ಸಂದರ್ಶನ ಕೊಟ್ಟಿದ್ದಕ್ಕೆ ಬಹಳ ಖುಷಿ ಆಯಿತು. ಇದೇ ರೀತಿ ನಿಮ್ಮ ಒಂದು ಕಲಾ ಸೇವೆ ಮುಂದುವರಿಸಿ ಸರ್. ಥ್ಯಾಂಕ್ ಯು ಸರ್. ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಇಂಥ ಸುಂದರವಾದ ಜಾಗ ಇದು, ಒಳ್ಳೆ ಸ್ಟುಡಿಯೋ, ಒಳ್ಳೆ ಚಾನಲ್ಲು, ನ್ಯಾಷನಲ್ ಟಿವಿಯ ಎಲ್ರಿಗೂ ನಾನು ಧನ್ಯವಾದ ಸಲ್ಲಿಸ್ತೀನಿ.